ಪ್ರಸನ್ನ ಅದನ್ನ ಜನ ಯಾವ ರೀತಿ ತಗೊಂತಾರೆ ನಮ್ಮ ಕನ್ನಡಿಗರು ಅಂತೇಳಿ ವಿಚಾರ ಪ್ರಸಾದ್ ಕೈಲಿ ಆ ಹಾಡನ್ನ ಗೀತೆಯನ್ನು ಹಾಡಿಸಿದ್ದೀನಿ. ಮತ್ತು ಅವರು ಹಾಕಿ ಮಾಡಿದರೆ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಹಾಡು. ಇಡೀ ಕರ್ನಾಟಕದ ಜನ ಕನ್ನಡಿಗರೆಲ್ಲರಿಗೂ ಪ್ರಪಂಚದಾದ್ಯಂತ ಒಂದು ಸಾರಿ ಆ ಹಾಡನ್ನು ಕೇಳ್ತಾರೆ ಉಚ್ಚಾರ ಕಟ್ಸಾರ ಧ್ವನಿ ಒಳಗಡೆ ಖುಷಿ ಪಡ್ತಾರೆ ಅಂತೇಳಿ ನಾವು ನಿರೀಕ್ಷೆಯಲ್ಲಿದ್ದೀವಿ. ಛಾಯಾಗ್ರಹಣ ಚೆನ್ನಾಗಿ ಮಾಡಿದ್ದಾರೆ ಗೀತಾ ಮೇಡಮ್ ಅಂತೇಳಿ, ಗೀತಾ ಗಿರಿಜಾ ಅಂತೇಳಿ ಅವರು ನಿರ್ದೇಶನ ಮಾಡಿದ್ದಾರೆ ಮತ್ತು ಹಾಕಿ ಮಾಡಿದ್ದಾರೆ ಕೆಲವೊಂದು ಕಡೆ. ಇನ್ನು ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಜನರು ಇದ್ದಾರೆ ರಾಯಚೂರು. ಇದರಲ್ಲಿ ಕೆಲವೊಂದು ಮುಖ್ಯ ಪಾತ್ರಗಳು ಇತಿಹಾಸ ಪಾತ್ರಗಳು ಕೂಡ ಬಂದು ಬಂದು ಹೋಗ್ತವೆ. ಬರೀ ಧ್ವನಿ ಸುರುಳಿ ಅಲ್ಲ, ವಿಡಿಯೋನು ಕೂಡ ಮಾಡಿದ್ದೀವಿ. ಅದಕ್ಕೆ ತಕ್ಕಂತೆ ಎಲ್ಲರೂ ಕೂಡ ಕೆಲವರು ಕೈ ಜೋಡಿಸಿ ಇಡೀ ಕರ್ನಾಟಕದಂತೆ ಎಲ್ಲರೂ ಒಂದು ಸಾರಿ ಉಚ್ಚಾರಣ ಕಟ್ಸೋ ಕಡೆ ತಿರುಗಿ ನೋಡಬೇಕು. ಅವರಿಗೆ ಇನ್ನೂ ಸ್ವಲ್ಪ ಪ್ರೋತ್ಸಾಹ ಬೆಂಬಲ ಕೊಟ್ಟರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರು ಬೆಳೀತಾರೆ, ಕನ್ನಡ ತಾಯಿ ಸೇವೆಯನ್ನು ಮಾಡ್ತಾರೆ ಅಂತೇಳಿ ಆಶಾಭಾವನೆಯೊಂದಿಗೆ ತಮ್ಮಲ್ಲಿ ಎಲ್ಲರೂ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಇದು ಮೊದಲನೇ ನಮ್ಮ ಪ್ರಯತ್ನ. ಇದನ್ನು ಸಾಧ್ಯವಾದಷ್ಟು ಜನಗಳಿಗೆ ಪ್ರಚಾರ ತಾವು ಮಾಡಿದ್ರೆ ಪ್ರೇರೇಪಣೆ ಕೊಟ್ಟರೆ ಒಂದು ಗೀತೆ ಅಂತ ಮಾಡಿದರೆ ಅಥವಾ ಒಂದು ಸಿನಿಮಾ ಅಂತ ಮಾಡಿದರೆ ಇಡೀ ಒಂದೇ ವಾರದಲ್ಲಿ ಎಲ್ಲರಿಗೂ ರೀಚ್ ಆಗ್ತೀವಿ ಅನ್ನೋಂಥದ್ದು ನಮ್ಮ ಕಾನ್ಸೆಪ್ಟ್. ಹಂಗಾಗಿ ಗೀತೆಯನ್ನು ರಚನೆ ಮಾಡಿದ್ದೀನಿ. ಸಾಹಿತ್ಯ ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ತಾವೆಲ್ಲರೂ ಕೂಡ ಪ್ರೋತ್ಸಾಹ ಕೊಡಬೇಕು. ಉಚ್ಚಾರ ಕಟ್ ಸರ್ಗೆ ತಾವೆಲ್ಲರೂ ಕೂಡ ಪ್ರೋತ್ಸಾಹ ಕೊಡಿ ಅಂತೇಳಿ ಗರ್ಜಿಸು ಕನ್ನಡಿಗ, ಗರ್ಜಿಸಿ ಕನ್ನಡಿಗ ಅನ್ನೋದ್ರಲ್ಲೇ ಒಂದು ವೈಬ್ರೇಷನ್ ಇದೆ. ಆ ವರ್ಡ್ ಕೇಳಿದಂಗೆ ಪ್ರತಿಯೊಬ್ಬ ಕನ್ನಡಿಗನು ಹಿಡಿಯುವಂತ ವರ್ಡ್ ಅದು, ಹೆಸರು ಅದು. ಈ ಹಾಡನ್ನ ನಾನು ನಮ್ಮ ಸಂಸ್ಥಾಪಕರ ಸುಮ್ಮನೆ ಹಿಂಗೆ ಏನೋ ಒಂದು ಮಾಡ್ಬೇಕು, ಮೂವಿ ಮಾಡ್ಬೇಕು ಅನ್ಕೊಂಡಿದ್ರು. ಅದಕ್ಕೆ ನಾನು ಕನ್ನಡಿಗರು ಆರ್ ಐ ಸಿ ಅಂತ ಕೇಳ್ಕೊಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲ ಕನ್ನಡಿಗರು ಧನ್ಯವಾದಗಳು. ಹೇಳೋದು ನಿಮಗೆ ಮೀಡಿಯಾ ಪ್ರೆಸ್ ಥ್ಯಾಂಕ್ಸ್, ಆಮೇಲೆ ಸೋಷಿಯಲ್ ಮೀಡಿಯಾಗೂ ಅಷ್ಟೇ. ಯಾಕಂದರೆ ನೀವು ನನಗೆ ಯಾವ ಮಟ್ಟಕ್ಕೆ ಪ್ರಚಾರ ಕೊಡ್ತಾ ಇದ್ದೀರೋ ಆ ಪ್ರೋತ್ಸಾಹ ಕೊಡಿ. ಆಮೇಲೆ ಕನ್ನಡದ ಸಾಂಗು ಯಾವತ್ತೂ ನಾವು ಕನ್ನಡನ ಮರಿಕೊಡೋದು ಬಿಡ್ಕೊಡೋದು ನಮ್ಮ ತಾಯಿ ಅಂತ ಹೇಳ್ತಾ ಥ್ಯಾಂಕ್ಸ್. ಫಸ್ಟು ನಿಮ್ಮ ಮೀಡಿಯಾ ಪ್ರೆಸ್ ಸೋಷಿಯಲ್ ಮೀಡಿಯಾಗೆ ಥ್ಯಾಂಕ್ಸ್. ನೀವು ನನಗೆ ಯಾವ ಮಟ್ಟಕ್ಕೆ ಪ್ರಚಾರ ಕೊಡ್ತಿದ್ದೀರಾ ಅಂದರೆ ನನಗೆ ಕೆಲ್ಸಗಳು ಸಿಗ್ತಿದೆ. ನೀವೇ ನೋಡಿದ್ದೀರ ನಾನು ಲಾಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ನನ್ನ ಹತ್ರ ಅಷ್ಟು ಕೆಲಸ ಇರಲಿಲ್ಲ, ಇವಾಗೆ ಮಾಡ್ತಾ ಇದ್ದೀನಿ. ದಾವಣಗೆರೆ ಕೃಷ್ಣಮೂರ್ತಿ ಅವ್ರಿಗೆ ಥ್ಯಾಂಕ್ಸ್, ಗೀತಾ ಅವ್ರಿಗೆ ಥ್ಯಾಂಕ್ಸ್. ನನಗೆ ಕನ್ನಡ ಹಾಡು ಅಂದರು, ನಾನು ಹಾಡಾಡಿದೆ. ಆಮೇಲೆ ನೀವೇ ಆ್ಯಕ್ಟ್ ಮಾಡಿದ್ರೆ ಅದಕ್ಕೆ ಸೂಟ್ ಆಗುತ್ತೆ, ನಿಮ್ಮ ವಾಯ್ಸ್ ಬೇರೆಯವ್ರಿಗೆ ಬೇಡ ಅಂದರು. ಗರ್ಜಿಸು ಕನ್ನಡಿಗ ಅಂತ ಆ್ಯಂಡ್ ಕನ್ನಡ ಉಳಿಬೇಕು, ಬೆಳಿಬೇಕು, ಬೆಳೆಸ್ಬೇಕು, ಅದನ್ನು ನಾವುಗಳೆಲ್ಲ ಮಾಡಬೇಕು ಅಂತ ಹೇಳ್ತಾ ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಲಿ. ನಿಮ್ಮನ್ನು ಯಾವಾಗೂ ನೆನೆಸ್ಕೊತೀನಿ. ಯಾಕಂದರೆ ನನಗೆ ಏನೇ ಕೆಲಸ ಸಿಕ್ಕಿದ್ರು ನೀವು ಮೀಡಿಯಾ ಪ್ರೆಸ್ಸು ಸೋಷಿಯಲ್ ಮೀಡಿಯಾ ಕೊಟ್ಟಿರೋ ಪ್ರಚಾರದಿಂದ ನನ್ನ ಟ್ಯಾಲೆಂಟ್ನ ತೋರಿಸಿರೋದ್ರಿಂದ ಅಂತ ಹೇಳ್ತಾ ಕೃಷ್ಣಮೂರ್ತಿ ಅವ್ರು ಮಾತಾಡ್ತಾರೆ. ನಮಸ್ಕಾರ. ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ಅಂತೇಳಿ ಒಂದು ಕನ್ನಡ ಪರ ಸಂಘಟನೆಯನ್ನು ಹುಟ್ಟಾಕಿದ್ದೀವಿ. ಕನ್ನಡಿಗರ ಬಗ್ಗೆ ಒಂದು ಗೀತೆಯನ್ನು ಮಾಡಬೇಕು, ಒಂದು ಚಲನಚಿತ್ರ ಮಾಡಬೇಕು ಅಂತ ಭಾಳ ದಿನಗಳು ಕನಸಿತ್ತು. ಆದರೆ ಅದನ್ನು ಜನ ಯಾವ ರೀತಿ ಸ್ವೀಕರಿಸ್ತಾರೆ, ಸಿನಿಮಾ ಮಾಡಿದರೆ ಹಣಕಾಸಿನ ಮುಗ್ಗಟ್ಟುಗಳಾಗ್ತವೆ ಅಂತೇಳಿ ಮೊದಲನೇ ಪ್ರಯತ್ನವಾಗಿ ಈ ಒಂದು ಗೀತ ರಚನೆಯನ್ನು ನಾನೇ ಮಾಡಿದ್ದೀನಿ. ಸಾಹಿತ್ಯನ
ಅದನ್ನು ಉಚ್ಚಾರ ಕಟ್ಸಕ್ಕೆ ಕೈಗೆ ಆಡಿಸಿದ್ದೀನಿ. ಗೀತಾ ಮೇಡಮ್ ಅವ್ರು ನಿರ್ದೇಶನ ಮಾಡಿದ್ದಾರೆ, ಮತ್ತು ಅವರು ಕೂಡ ಇದರಲ್ಲಿ ಅಭಿನಯಿಸಿದ್ದಾರೆ, ಮತ್ತು ವಿಶೇಷ ನಿರಂಜನ್ ಅಂತೇಳಿ ಅವರು ಪಾತ್ರಗಳನ್ನ ಮಾಡಿದ್ದಾರೆ. ಮತ್ತು ಇದರಲ್ಲಿ ಎಲ್ಲ ಇತಿಹಾಸ ಪರಂಪರೆಯಿಂದ ಹಿಡಿದು ಕನ್ನಡ ಉಳಿಸೋಣ ಬೆಳೆಸೋಣ ಅನ್ನೋದರಿಂದ ಹಿಡಿದು ಪುಸ್ತಕವನ್ನು ಅನ್ನೋ ಒಂದು ಸಾಹಿತ್ಯ ರಚನೆ ಮಾಡಿ ಅದ್ಭುತವಾಗಿ ನೋಡ್ಬಂದಿದೆ. ಈ ಹುಚ್ಚ ವೆಂಕಟ್ ಸರ್ ಧ್ವನಿಯಲ್ಲಿ ಅದನ್ನು ಕೇಳೋಕ್ಕೆ ಒಂದು ಚೆಂದ ಆಗ್ತಾ ಇದೆ. ಕಾರಣ ಕನ್ನಡದ ಬಗ್ಗೆ ಅವ್ರು ಆಡಿರೋದು ಅಷ್ಟು ಚೆನ್ನಾಗಿ ಆಡಿದ್ದಾರೆ. ಮತ್ತು ಇದು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಕಾಣಿದ್ದಾರೆ ಅವ್ರ ಮನಸ್ಸಿಗಂತೂ ಮುಟ್ತದೆ, ಅವ್ರ ಮನಸ್ಸಲ್ಲಿ ಈ ಹಾಡು ಶಾಶ್ವತ ಉಳಿದದೆ ಅಂತೇಳಿ ಕೇಳ್ಕೊಂತ ಇದ್ದೀನಿ. ಸ್ವಲ್ಪ ಹೋರಾಟ ಮಾಡ್ತಾ ಇರ್ತೀವಿ, ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಮಾಡ್ತೀವಿ, ವಿಧಾನಸೌಧ ಮುಂದೆ ಮಾಡ್ತೀವಿ, ಅಲ್ಲಿ ಬೆಳಗಾವಿಯಲ್ಲಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆಯಾ ಕ್ಷಣಕ್ಕೆಲ್ಲ ಮರೆತು ಹೋಗ್ತಾರೆ. ಆದರೆ ಒಂದು ನಮ್ಮ ಮನಸ್ಸಿನ ಭಾವನೆಗಳನ್ನ ನಮ್ಮ ಮನಸ್ಸಿನ ನನ್ನ ಹೆಸರು ಗೀತಾ ಅಂತ. ಒಂದು ಕನ್ನಡ ಚಲನಚಿತ್ರ ಮಾಡಬೇಕು ಅಂತ ನಮ್ಮ ಸಂಸ್ಥಾಪಕರು ಅಂದ್ಕೊಂಡಾಗ ಮೊದಲನೇ ಪ್ರಯತ್ನ ಒಂದು ಯಾವ್ದಾದ್ರು ಒಂದು ಹಾಡಿನ ಮುಖಾಂತರ ಮಾಡೋಣ ಅಂತ ಒಂದು ಹಾಡು ಮಾಡ್ದು. ಇಷ್ಟೊಂದು ಅದ್ಭುತವಾಗಿ ಬರುತ್ತೆ ಅಂತ ಕಣ್ಣಕಟ್ ಸರ್ ಹಾಡಿರೋದು. ಆ ಹಾಡು ಕೇಳಿದ ಮೇಲೆ ಗೊತ್ತಾಯಿತು ಇದು ಒಂದು ವಿಡಿಯೋ ಮುಖಾಂತರ ಜನಕ್ಕೆ ತಲುಪಿದ್ರೆ ಚೆನ್ನಾಗಿರುತ್ತೆ ಅಂತ. ಅದು ಹುಚ್ಚ ವೆಂಕಟ್ ಸರೇ ಅಭಿನಯ ಮಾಡಿದ್ದಾರೆ, ಅದು ನಮಗೆ ತುಂಬ ಖುಷಿಯಾಯಿತು. ನಿನ್ನೆ ತಾನೇ ಅದು ಶೂಟಿಂಗ್ ಆಯಿತು. ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಇದು ಹಾಡು ಕೇಳಿದ್ರೆ ಪ್ರತಿಯೊಬ್ಬರು ಕನ್ನಡಿಗರ ಈಗ ನನಗೆ ಆ ಗರ್ಜಿಸು ಕನ್ನಡಿಗ ಅಂತ ಅಂದರೆ ನನಗೆ ಬಾಡಿ ವೈಬ್ರೇಷನ್ ಆಗುತ್ತೆ. ಅಷ್ಟು ಪವರ್ಫುಲ್ ಆದ ಅದು ಹಾಡೋದು. ಪ್ರತಿಯೊಬ್ಬರು ಕನ್ನಡಿಗರು ಕೇಳಲೇಬೇಕಾದಂಥ ಹಾಡು. ಪ್ರತಿಯೊಬ್ಬರು ಕನ್ನಡಿಗರು ಕೇಳಿ ಎಲ್ಲ ಈ ಹಾಡು ಕೇಳಿ ಎಲ್ಲ ಮೊಬೈಲ್ ರಿಂಗ್ ಟೋನ್ ಇದು ಹಾಕ್ಕೊಂಡೆ ಹಾಕೊಂತಾರೆ. ಅಷ್ಟು ಚೆನ್ನಾಗಿ ಬಂದಿದೆ, ಮೂಡ್ ಬಂದಿದೆ. ಸೊ ಎಲ್ಲ ಕನ್ನಡಿಗರು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತ ಇದ್ದೀನಿ. ಧನ್ಯವಾದಗಳು. ಯುಗಾದಿ ಹಬ್ಬಕ್ಕೆ ಸಿಹಿ ಕೊಡೋಣ ಅಂತ ನಮ್ಮ ಕನ್ನಡಿಗರಿಗೆ ಒಂದು ಸರ್ ಏನಿವತ್ತು ಸರ್ ಕನ್ನಡ ಭಾಷೆ ನಮ್ಮ ಹೆಮ್ಮೆ, ಎಲ್ಲ ಭಾಷೆಗಳಲ್ಲೂ ನಾವು ಕನ್ನಡಿಗರು ನಮ್ಮ ಭಾಷೆನ ನಾವು ಪ್ರೀತಿಸ್ತೀವಿ, ನಮ್ಮ ಕನ್ನಡ ಭಾಷೆಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀವಿ. ಹಾಗಾಗಿ ಇತ್ತೀಚೆಗೆ ನಮ್ಮ ಬೆಂಗಳೂರಲ್ಲಿ ನೀವು ನೋಡಿರ್ಬೋದು ಬೇರೆ ತೆಲುಗುನವರು ತಮಿಳಿನವರು ಅವರು ಇವರು ಬಂದ್ಬಿಟ್ಟು ಇಲ್ಲಿ ನೆಲೆಯೂರಿದ್ದಾರೆ. ಬಟ್ ನಮ್ಮ ತನನ ನಮ್ಮ ಭಾಷೆನ ನಾವು ಎತ್ತಿ ಹಿಡಿದು ನಮ್ಮ ಕನ್ನಡಕ್ಕೋಸ್ಕರ ಹೋರಾಡಬೇಕಂತ ಹೇಳ್ಬಿಟ್ಟು ಒಂದು ಸಾಂಗ್ ಮಾಡಿದ್ದೀವಿ ನಮ್ಮ ಗೀತಾ ಮೇಡಮ್ ಅವರು.